ಶ್ರೀರಾಮ ಸಮರ್ಥ ಡಿಸೆಂಬರ್ 27. ಭಗವಂತನ ಪ್ರೇಮ ಹೇಗೆ ನಿರ್ಮಾಣವಾಗುವುದೆಂಬುದನ್ನು ನೋಡಬೇಕು. ಚಮತ್ಕಾರ ಮಾಡಲು ಬಂದಿತೆಂದರೆ ಬ್ರಹ್ಮಜ್ಞಾನವಾಯಿತೆಂದು ಹೇಳಲು ಬರುವುದಿಲ್ಲ. ಸಂತರ ದರ್ಶನವಾಯಿತು, ಆದರೆ ಅವರ ಅಕ್ಕಪಕ್ಕದ ಜನರನ್ನು ನೋಡಿದರೆ ಅವರು ಕೆಟ್ಟವರಾಗಿ ಕಾಣಿಸುತ್ತಾರೆ. ನಾವು ಆಸ್ಪತ್ರೆ ನೋಡಲು ಹೋದರೆ ಅಲ್ಲಿ ನಿರೋಗಿ ಜನರು ಕಾಣಿಸುವುದು ಹೇಗೆ ಶಕ್ಯ? ನಮ್ಮ ಪ್ರಪಂಚದ ತೊಂದರೆಗಳನ್ನು ಸಂತರು ದೂರ ಮಾಡಬೇಕೆಂದು ಅನ್ನುವುದು ತಪ್ಪಾಗುವುದಿಲ್ಲವೇ? ಅದನ್ನು ದೂರ ಮಾಡಲು ಪ್ರಾಪಂಚಿಕರ ಕಡೆಗೆ ಹೋಗಬೇಕು, ಸಂತರ ಕಡೆಗೆ ಹೋಗಬಾರದು. ವೇದನೆ ಕಡಿಮೆಯಾಗಬೇಕೆಂದು ರಾಮ್ ರಾಮ್ ಅಂದರೆ ಅದೇನು ವ್ಯರ್ಥ ಹೋಗುವುದಿಲ್ಲ. ಸತ್ಪುರುಷರ ಅತ್ಯಂತ ದೊಡ್ಡ ಉಪಕಾರವೆಂದರೆ ರೋಗದ ನಿದಾನವು ಏನಿರುತ್ತದೆ ಎಂಬುದನ್ನು ಅವರು ಶೋಧಿಸಿ ತೆಗೆದರು. ನಮಗೆ ಅಪೇಕ್ಷೆಯ ರೋಗವಾಗಿರುತ್ತದೆ. ಎಲ್ಲಿ ಅಪೇಕ್ಷೆ ಉಪೇಕ್ಷೆಗಳು ಇರುತ್ತವೆಯೋ ಅಲ್ಲಿ ನಿಶ್ಚಿತವಾಗಿಯೂ ಸಮಾಧಾನವಿರುವುದಿಲ್ಲ. ನಮ್ಮ ಭಜನೆ ಪೂಜೆಗಳ ಉದ್ದೇಶ ಏನಿರುತ್ತದೆಂಬುದನ್ನು ತಿಳಿದುಕೊಂಡು ನಾವು ಅದನ್ನು ಮಾಡಬೇಕು. ಇಂದು ಭಗವಂತ ಬೇಕೆಂದು ಅನ್ನುವ ಜನರು ಬಹಳ ಕಡಿಮೆ ಇರುತ್ತಾರೆ. ಹಾಗೂ ಯಾರಿಗೆ ಭಗವಂತ ಬೇಕಾಗಿರುತ್ತಾನೋ ಅವನಿಗೆ ಭಗವಂತನು ಪ್ರಪಂಚಕ್ಕಾಗಿ ಬೇಕಾಗಿರುತ್ತಾನೆ, ಭಗವಂತನಿಗಾಗಿ ಬೇಕಾಗಿರುವುದಿಲ್ಲ. ಯಾರಿಗೆ ಭಗವಂತನಿಗಾಗಿಯೇ ಭಗವಂತನು ಬೇಕಾಗಿರುತ್ತಾನೋ ಅವರಿಗೆ ನಿಶ್ಚಿತವಾಗಿಯೂ ಸಮಾಧಾನ ಪ್ರಾಪ್ತವಾಗುತ್ತದೆ. ಅದಕ್ಕಾಗಿ ಬೇರೆ ಯಾವುದರ ಕರಾರೂ ಇರುವುದಿಲ್ಲ. ಅದಕ್ಕೆ ವಯಸ್ಸಿನ ಮರ್ಯಾದೆ ಇರುವುದಿಲ್ಲ. ವಿದ್ಯೆಯ ಬುದ್ಧಿಯ ದುಡ್ಡಿನ ಅಥವಾ ಬೇರೆ ಯಾವುದರ ಮರ್ಯಾದೆಯೂ ಇರುವುದಿಲ್ಲ. ಕೇವಲ ತಳಮಳದ ಮರ್ಯಾದೆ ಇರುತ್ತದೆ. ಪರಮಾರ್ಥವು ನಿಜವಾಗಿಯೂ ಅನುಮಾನದ್ದಿರುವುದಿಲ್ಲ. ನಾವು ಕೇವಲ ಮಾತನಾಡುತ್ತೇವೆ, ಕೃತಿ ಏನೂ ಮಾಡುವುದಿಲ್ಲ. ಆದ್ದರಿಂದ ಅದು ಸಾಮರ್ಥ್ಯದ ಕಕ್ಷೆಯ ಆಚೆಗೆ ಇರುತ್ತದೆ ಎಂದು ನಮಗೆ ಅರಿಸುತ್ತದೆ. ಮಾಡದೇ ಇರುವುದಕ್ಕೆ ಅನೇಕ ನೆಪ ಹೇಳಲು ಬರುತ್ತದೆ. ಭಗವಂತನು ಅರ್ಜುನನಿಗೆ ಯುದ್ಧ ಮಾಡಲು ಹೇಳಿದನು. ಅರ್ಜುನನು ನೆಪ ಹೇಳತೊಡಗಿದನು. ಭಗವಂತನಿಗೆ ಬಹಳ ಕೆಡುಕೆನಿಸಿತು. ದೇಹಬುದ್ಧಿಯಿಂದ ಅಭಿಮಾನದಿಂದ ಭಗವಂತನ ಆಜ್ಞೆಗೆ ನೆಪ ಬರುತ್ತವೆ. ನಮಗೆ ವ್ಯವಹಾರದಲ್ಲಿ ನೆಪ ಹೇಳುವ ರೂಢಿಯು ಬಹಳವಾಗಿರುತ್ತದೆ. ಪ್ರಯಾಗದಲ್ಲಿ ಮಗಳಿಗೆ ಕಾಯಿಲೆಯಾಗಿದ್ದರೆ ತಂದೆಯು ಅಲ್ಲಿಗೆ ಕೂಡಲೇ ಹೋಗುತ್ತಾನೆ ಹಾಗೂ ಕಾಶಿಗೆ ಹೋಗುವುದಕ್ಕೆ ಯೋಗವಿಲ್ಲವೆನ್ನುತ್ತಾನೆ. ಆಜ್ಞೆಯ ವಿಷಯದಲ್ಲಿ ನೆಪ ಹೇಳುವುದು ಬಹಳ ದೊಡ್ಡ ಪಾಪವಾಗಿರುತ್ತದೆ. ಒಬ್ಬ ಸಾಹುಕಾರನಿಗೆ ನಿನ್ನ ಹತ್ತಿರವಿದ್ದದ್ದನ್ನು ಕೊಟ್ಟು ಬಿಡು ಎಂದು ಅಂದರೆ ಅವನು ಒಂದು ವೇಳೆ ಕೊಟ್ಟು ಬಿಡಲೂಬಹುದು. ಆದರೆ ನಾನು ಕೊಟ್ಟಿರುತ್ತೇನೆ ಎಂಬ ನೆನಪು ಮಾತ್ರ ಹೋಗುವುದಿಲ್ಲ. ಯಾರು ಕೊಡಲು ಹೇಳಿರುತ್ತಾನೋ ಅವನೇ ದಾತ ಇರುತ್ತಾನೆ ಎಂಬುದನ್ನು ಅವನು ಮರೆಯುತ್ತಾನೆ. ವ್ಯಾಪಾರಿಗಳಿಗೆ ವ್ಯಾಪಾರದ ಸ್ವಪ್ನಗಳೇ ಬೀಳುತ್ತವೆ. ಅದರಂತೆ ನಾವು ಯಾರ ಸಹವಾಸ ಮಾಡುತ್ತೇವೆಯೋ ಅವರ ಬಗ್ಗೆ ಪ್ರೇಮ ಉಂಟಾಗುತ್ತದೆ. ಭಗವಂತನ ವಿಷಯದಲ್ಲಿ ಪ್ರೇಮ ಹೇಗೆ ನಿರ್ಮಾಣವಾದೀತೆಂಬುದನ್ನು ನೋಡಬೇಕು. ಸಹವಾಸದಿಂದ, ನಿಶ್ಚಯದಿಂದ ಅಥವಾ ಮಮತ್ವ ಭಾವನೆಯನ್ನು ಬಿಡುವುದರಿಂದ ಭಗವಂತನ ಪ್ರೇಮ ಉಂಟಾಗುತ್ತದೆ. ಬಹಳಷ್ಟು ದಿವಸ ಒಂದು ಮನೆಯಲ್ಲಿರುವುದರಿಂದ ಆ ಮನೆಯ ವಿಷಯದಲ್ಲಿ ನಮಗೆ ಪ್ರೇಮ ಉಂಟಾಗುವುದಿಲ್ಲವೇ? ಮುಂಬೈಯಲ್ಲಿರುವವರಿಗೆ ಮುಂಬೈಯು ಹಿಡಿಸುತ್ತದೆ. ಇದಕ್ಕೆ ಸಹವಾಸವು ಕಾರಣವಾಗಿರುತ್ತದೆ. ಗಾಂಜಾ ಸೇದುವಾಗ ಮೊದಲು ಓಕರಿಕೆ ಬಂದರೂ ಅಭ್ಯಾಸದಿಂದ ಅದರ ಬಗ್ಗೆ ಪ್ರೇಮ ಬರಲು ಶಕ್ಯವಿದೆ. ಒಪ್ಪಿಗೆ ಇಲ್ಲದ ಹುಡುಗನೊಂದಿಗೆ ಮದುವೆಯಾದರೂ ಹುಡುಗಿಯು ಅವನ ಮೇಲೆ ನಿಶ್ಚಯದಿಂದ ಪ್ರೇಮ ಮಾಡಲು ಕಲಿಯುತ್ತಾಳೆ. ಆದ್ದರಿಂದ ಪ್ರೇಮವು ನಿಶ್ಚಯದಿಂದ ಬರಲು ಶಕ್ಯವಿದೆ. ರಾಮನು ನಮ್ಮ ಹೃದಯದಲ್ಲಿ ಇರುತ್ತಾನೆಂಬ ಭಾವನೆಯನ್ನು ಇಟ್ಟುಕೊಳ್ಳೋಣ. ನಾನು ರಾಮನಿಗಿಂತ ಬೇರೆಯಲ್ಲ, ಹಾಗೂ ಅವನು ನನ್ನ ಹೃದಯದಲ್ಲಿಯೇ ಇರುತ್ತಾನೆ ಎಂಬ ದೃಢವಾದ ನಿಶ್ಚಯ ಮಾಡಿ ಈ ಭಾವನೆಯನ್ನು ಬೆಳೆಸಬೇಕು. ಇಂದಿನ ಮುಖ್ಯ ವಿಚಾರ, ನಮ್ಮ ಪ್ರೇಮವು ಪ್ರಪಂಚದಲ್ಲಿ ತೊಡಗಿರುತ್ತದೆ, ಅದನ್ನು ಭಗವಂತನಲ್ಲಿ ತೊಡಗಿಸಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.